ಹೌದು ಖಂಡಿತವಾಗ್ಲು ಖಂಡಿತವಾಗ್ಲು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನೀವು ಒಂದು ತಿಳ್ಕೋಬೇಕಾಗುತ್ತೆ ಇವಾಗ ಒಂದು ಪಕ್ಷ 40% ಇನ್ನೊಂದು ಪಕ್ಷ 30% ಇನ್ನೊಂದು ಪಕ್ಷ 20% ಜನಕ್ಕೆ ಅಷ್ಟೇ ಸಮಸ್ಯೆ ಇದೆ ಭ್ರಷ್ಟಾಚಾರ ರಹಿತ ವ್ಯವಸ್ಥೆಯಲ್ಲಿ ಮಾತ್ರ ಇವತ್ತು ನೀವು ಪ್ರಜೆಗಳಿಗೆ ಒಂಥರ ಸಂತುಷ್ಟಿಯಿಂದ ಇರಕ್ಕೆ ಸಾಧ್ಯ ಇಲ್ಲಾಂದ್ರೆ ಸಾಧ್ಯ ಆಗಲ್ಲ ಅದನ್ನೇ ನಾವು ಆವಾಗಲೂ ಕೂಡ ಹೇಳ್ತಾ ಇದ್ದೀವಿ ಇಲ್ಲ ಅದು ಸರಿ ಸರ್ ನಾನು ಇವಾಗ ನಾನು ವೈಯಕ್ತಿಕವಾಗಿ ಹೇಳೋದಿದ್ರೆ ನಾನು ಟಿವಿ ಸ್ಟುಡಿಯೋಗಳಿಗೆ ಹೋದಾಗ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಟಿವಿ ಸ್ಟುಡಿಯೋಗೆ ಹೋಗ್ತಿದ್ದಾಗ ಎಲ್ಲ ಟಿವಿ ಆಂಕರ್ಗಳು ಕೇಳೋರು ನನಗೇನೆ ವೈಯಕ್ತಿಕವಾಗಿ ನಾನು ಹೇಳ್ತಿರುವಂಥದ್ದು ನೀವು ಬಿ ಜೆ ಪಿನವ್ರು 40% ಅಪ್ಪ ನಿಮ್ಮಲ್ಲಿ ಇರಲಿಲ್ವ ನಾನು ಸುಮ್ಮನೆ ಆಗ್ಬಿಡುವೆ ಏನು ಮಾತಾಡೋದು ಏನಕ್ಕೆ ಸತ್ಯ ಗೊತ್ತು ನಮಗೆ ನಿಮಗೂ ಗೊತ್ತು ಜನಸಾಮಾನ್ಯರಿಗೂ ಗೊತ್ತು ಸೊ ನಾವೆಲ್ಲ ಬಾಯಿ ಮುಚ್ಕೊಂಡು ಐತೆ ಬಿಡೋಣ ಸರಿ ಅದು ಬಿಡಿ ಅಲ್ಲ ಅದು ವೈಯಕ್ತಿಕವಾಗಿ ನನ್ನ ವೈಯಕ್ತಿಕವಾಗಿ ಒಂದಿನ ನನ್ನ ಕರ್ಕೊಳ್ಳಿ ನಿಮ್ಮ ಸ್ಟುಡಿಯೋದಲ್ಲಿ 2 hours ಗ್ರಿಲ್ ಮಾಡಿ 5 hours ಇ ಡಿ ಮಾಡ್ತಾ ಇದೆಯಲ್ಲ ಮಾಡಿ ಅದಕ್ಕೆ ನಾನು ಯಾವತ್ತೂ ಇಂಜರಿ ಅಲ್ಲ ನಾನು ಬಟ್ ಇವತ್ತು ಆ ಸಬ್ಜೆಕ್ಟ್ ಇಲ್ಲ ನಾನು ಕರೆಸಿರಿ ನನ್ನ ಸ್ಟುಡಿಯೋ ಯಾವ ಟಿ ವಿ ಚಾನಲ್ ಇದೆ ನಾನು ಬರ್ತೀನಿ ನನಗೇನು ಯಾವತ್ತು ನಾನು ಬ್ರಿಜೇಶ್ ಕಾಳಪ್ಪ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಯಾವ ಪಕ್ಷ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ ಯಾವುದೇ ಪಕ್ಷ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ ಅಲ್ಲ ಇದಕ್ಕೆ ಮೊದಲು ಕಾಂಗ್ರೆಸ್ ಪಕ್ಷ ಒಂದು 6,000 ರೂಪಾಯಿ ನಾವು ಪ್ರತಿ ಮನೆಗೆ ನಾವು ಹಂಚ್ತೀನಿ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು 2019 ಚುನಾವಣೆಯಲ್ಲಿ ಅದನ್ನ ಕೂಡ ಜನ ತಿರಸ್ಕಾರ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ನೀವು ಘೋಷಣೆ ಮಾಡುವಂಥದ್ದನ್ನು ಅದು ಜನ ನಂಬುವಂಥ ಒಂದು ಪರಿಸ್ಥಿತಿ ಇಲ್ಲ ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷದವರು ಅವರ ಮನಸ್ಸಿನ ಅಂತರಾಳಗಳಿಗೆ ನೋಡ್ಕೋಬೇಕಾಗುತ್ತೆ ನಮ್ಮ ಮಾಡೋಕ್ಕೆ ಸಾಧ್ಯ ಇದೆಯಾ ಅಥವಾ ಸುಮ್ಮನೆ ನಾವು ಆಡಳಿತಕ್ಕೆ ಬರಬೇಕು ಅನ್ನೋಂಥ ಒಂದು ದೃಷ್ಟಿಕೋನದಿಂದ ಮಾಡ್ತಿದ್ದಾರೆ ಅನ್ನೋಂಥದ್ದು ಅವರು ಅವರ ಅಂತರಾಳಕ್ಕೆ ನೋಡ್ಕೋಬೇಕಾಗತ್ತೆ